ಅದಕ್ಕೆ ನನಗೆ ಅವಳ ಮೇಲೆ ನಂಬಿಕೆ ಹೋಗ್ಬಿಡ್ತು. ಅದು ಸುಳ್ಳು ಅಂತ ಯಾಕೆ ಅನ್ಕೊಂಡೆ? ಯಾಕೆಂದ್ರೆ ಅವಳಲ್ಲಿ ತುಂಬಾ ಚೇಂಜಸ್ ಆಯ್ತು. ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ನನ್ನನ್ನ ಅವಾಯ್ಡ್ ಮಾಡ್ತಿದ್ಲು, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ಲು. ಸೋ ಫೈನಲ್ ಆಗಿ ಅವಳ ಜೊತೆ ಬ್ರೇಕಪ್ ಆಗ್ಬಿಟ್ಟೆ. ಅಂದ್ರೆ ನೀನು ಅವಳನ್ನ ಅನುಮಾನಿಸಿದ್ಯಾ? ಆಫ್ ಕೋರ್ಸ್. ಅವಳ ನಡವಳಿಕೆಯಿಂದಾನೆ ಅವಳ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋ ಪರಿಸ್ಥಿತಿ ಬಂತು. ಅದಕ್ಕೆ ಅವಳು ನನಗೆ ಸರಿಯಾದ ಜೋಡಿಯಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡೆ. ಅವಳ ಜೊತೆಲಿ ಬ್ರೇಕಪ್ ಮಾಡ್ಕೊಳ್ಳಕ್ಕೆ ಸ್ಪೆಸಿಫಿಕ್ ರೀಸನ್ ಏನಾದರೂ ಇದೆಯಾ? ರೀಸನ್ ಬೇರೆ ಏನಿರುತ್ತೆ? ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ಸೋದಿಕ್ಕೆ ಶುರುವಾಯ್ತು, ಅದಕ್ಕೆ ಬಿಟ್ಟೆ. ಅಂದ್ರೆ ಬರೀ ಅನುಮಾನದಿಂದ ರಮ್ಯನ್ ಬಿಟ್ಬಿಟ್ಯಾ? ಅರುಣ್, ನಿಜವಾದ ಪ್ರೀತಿನಲ್ಲಿ ಅನುಮಾನ ಇರಲ್ಲ, ನಂಬಿಕೆ ಮಾತ್ರ ಇರುತ್ತೆ. ನಮ್ಮ ಯಜಮಾನ್ರು ನನ್ನ ಜೊತೆಲಿ ಜಾಸ್ತಿ ಹೊತ್ತು ಇರಲ್ಲ ಅನ್ನೋದು ಬೇಜಾರೇ ಹೊರತು ನನ್ ಯಾವತ್ತೂ ಅನುಮಾನಿಸಿಲ್ಲ. ಥ್ಯಾಂಕ್ ಗಾಡ್. ನೀನು ತುಂಬಾ ಒಳ್ಳೆಯವಳು ಅಂಜಲಿ. ನಿನ್ನ ಮೇಲೆ ಅನುಮಾನ ಪಡೋಂಥದ್ದು ಏನಿರುತ್ತೆ ಹೇಳು. ನಾನು ಒಳ್ಳೆಯವಳೆ, ಮತ್ತೆ ನೀನು? ಯಾಕೆ, ನಾನು ಒಳ್ಳೆಯವನಲ್ವಾ? ನೀನು ನಾನು ಒಳ್ಳೆಯವರೇನೆ. ಆದ್ರೆ ಹೊರಗಿನವ್ರಿಗೆ ಗಂಡ ಇರ್ಬೇಕಾದ್ರೆ ಬೇರೆಯವನ್ನ ಸರ್ಸಕ್ಕೋಸ್ಕರ ಕರ್ದಿರೋ ಅಂತ ನನ್ನ ನೀನಂತಾರೆ. ಬೇರೆಯವ್ರ ಹೆಂಡತಿಗೋಸ್ಕರ ಬಂದಿರೋ ನಿನ್ನ ನೀನಂತಾರೆ. ಅಂಜಲಿ, ನೀನು ಪ್ರತಿಯೊಂದು ವಿಷಯನೂ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತೀಯ. ಸಿಗರೆಟ್ ಪ್ಯಾಕೆಟ್ ಮೇಲೆ ಮತ್ತೆ ಡ್ರಿಂಕ್ಸ್ ಬಾಟಲ್ ಮೇಲೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರ್ದಿರುತ್ತೆ, ಆದ್ರೂ ಜನ ತಗೊಳ್ತಾನೆ ಇರ್ತಾರೆ ತಾನೆ. ತಗೋಬೇಕು ಅಂದ್ಮೇಲೆ ತಗೋಬೇಕು, ಎಂಜಾಯ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಬೇಕು. ಕೂಲ್. ಈಗ ರಮ್ಯಾ ಎಲ್ಲಿದ್ದಾಳೆ? ಅವಳು ಇಲ್ಲೇ ಜಾಬ್ ಮಾಡ್ತಿದ್ದಾಳೆ, ಅವಾಗವಾಗ ಕಾಣಿಸ್ಕೋತಾಳೆ, ನೋಡಿ ನಗ್ತಾಳೆ. ಈಗ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅದರಿಂದ ನನಗೇನು ತೊಂದರೆ ಇಲ್ಲ. ಯಾಕೆ ಅಂದ್ರೆ ನನಗೂ ಕೂಡ ಈಗ ಒಬ್ಳು ಅಂದವಾದ ಗರ್ಲ್ ಫ್ರೆಂಡ್ ಇದ್ದಾಳೆ. ಹೇ, ನಾನು ಯಾರಿಗೂ ಗರ್ಲ್ ಫ್ರೆಂಡ್ ಅಲ್ಲ. ಹಾಗ, ಒಂದು ವೇಳೆ ನಿನ್ನ ಗಂಡನಿಗೆ ಗರ್ಲ್ ಫ್ರೆಂಡ್ ಇದ್ರೆ? ಸತ್ತು ಹೋಗ್ತೀನಿ. ಆದರೂ ಅವರಂತೂ ಅಂಥವ್ರಲ್ಲ, ನನಗೆ ಗೊತ್ತು. ಮತ್ತೆ ಯಾವ ಥರದವನು? ಹೆಂಡ್ತಿನ ಹತ್ರ ಬಿಟ್ಕೊಳ್ದೇನೆ ಅವಾಯ್ಡ್ ಮಾಡೋನು ಒಳ್ಳೆಯವನಾ? ಅವರು ಕೆಟ್ಟವರು ಅಂತಲ್ಲ, ವರ್ಕೋಹಾಲಿಕ್. ಆಫೀಸಲ್ಲಿರ್ಬೋದು, ಮನೇಲಾಗಿರ್ಬೋದು, ಯಾವಾಗಲೂ ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ. ಯಾವಾಗಲೂ ರೆಸ್ಪಾನ್ಸಿಬಿಲಿಟೀಸ್, ಗೋಲ್ಸ್, ಟೆನ್ಷನ್ಸ್. ನನ್ನ ಹತ್ರ 10 ನಿಮಿಷ ಕೂಡ ಮಾತಾಡೋದಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ನನಗೂ ಆಸೆಗಳಿರುತ್ತೆ, ನಾನು ಒಬ್ಳು ಮನುಷ್ಯಲು ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಗಂಡ್ಮಕ್ಳಿಗೆ ಹೆಂಡತಿ ಅಂದರೆ ಮನೇಲೇ ಬಿದ್ದಿರೋಳು, ಗಂಡಂಗೆ ಸೇವೆ ಮಾಡ್ತಾ ಇರೋಳು, ನಾನು ಮಾತ್ರ ಏನು ಬೇಕಿದ್ರೂ ಮಾಡ್ಬೋದು ಅಂತ ಅನ್ಕೊತಾ ಇರ್ತಾರೆ. ಅವಳು ಕೂಡ ನಮ್ಮ ಹಾಗೆ ಮನುಷ್ಯಲು ಅಂತ ಅರ್ಥ ಮಾಡಿಕೊಂಡು ಅವಳ ಇಷ್ಟ ಕಷ್ಟಗಳಿಗೆ ವ್ಯಾಲ್ಯೂ ಕೊಟ್ಟು ಅವಳಿಗೆ ಬೇಕಾಗಿರೋದು, ಬೇಡದೇ ಇರೋದು ಮೂಡಿದ್ಯಾ ಇಲ್ವಾ ಅಂತ ಅರ್ಥ ಮಾಡಿಕೊಂಡು ಗಂಡ ಅನ್ನಿಸ್ಕೊಂಡವನು ಮದುವೆ ಆದಾಗ್ಲಿಂದ ಹೆಂಡತಿನ ಹಾಗೆ ಗೌರವಿಸಿದ್ರೆ ಆಗ ಗಂಡ ಗೌರವಿಸ್ತಾನೆ ಅನ್ನೋ ವಿಷಯ ಅವಳ ಗಮನಕ್ಕೆ ಬರೋ ಹಾಗೆ ಗೌರವಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರತ್ತೆ. ಆಗ ಮಾತ್ರ ಈ ಬ್ಯಾಕ್ಡೋರ್ ರಿಲೇಷನ್ ಇರೋದಿಲ್ಲ. ಎಲ್ಲದಕ್ಕೂ ಅದೃಷ್ಟ ಇರಬೇಕು. ನಿನ್ನಂತ ಅಂದವಾಗಿರೋ ಹೆಂಡತಿನ ಪಕ್ಕದಲ್ಲಿಟ್ಕೊಂಡು ಕೂಡ ಯಾವಾಗ್ಲೂ ಕೆಲಸ ಕೆಲಸ ಅಂತ ಹೇಗಿರ್ತಾನೋ, ಅದಕ್ಕೆ ಅವನು ಅನುಭವಿಸ್ದೇ ಇರೋ ಈ ಅಂದಾನ ನಾನು ಅನುಭವಿಸ್ಬೇಕು ಅಂತ ಬಂದಿದ್ದೀನಿ. ಅಂದ್ರೆ ನೀನ್ ಬರೀ ನನ್ನ ಅಂದ ಚಂದ ನೋಡ್ ಬಂದ್ಯಾ? ಹೌದು, ನಿನ್ನ ಅಂದವಾಗಿರೋ ಮನಸ್ಸನ್ನ ನೋಡಿ, ನಿನ್ನಲ್ಲಿರೋ ಇನೋಸೆನ್ಸ್ ನೋಡಿ, ನಿನ್ನಲ್ಲಿರೋ ಪ್ರತಿಯೊಂದು ನನಗಿಷ್ಟಾನೆ. ಐ ಲೈಕ್ ಎವರಿಥಿಂಗ್ ಅಂಡ್ ಐ ಆಮ್ ಇನ್ ಲವ್ ವಿತ್ ಯು. ಐ ಲವ್ ಯು ಅಂಜಲಿ. ಮೀ ಟು. ಐ ವಾಂಟ್ ಯು. ಮೀ ಟು. ಐ ವಾಂಟ್ ಟು ಕಿಸ್ ಯು. ಹ್ಞೂ.